ಯಾರೋ ಒಬ್ಬನು ಡಿಸಿಷನ್ ತೆಗೆದುಕೊಂಡು ಆಳಿದರೆ ದೇಶ ಭಾಳ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಒಂದು ಕಲ್ಪನೆ, ಒಂದು ರೊಮ್ಯಾಂಟಿಕ್ ಕಲ್ಪನೆ ನಮ್ಮ ತಲೆಯಲ್ಲಿದೆ. ಎಲ್ಲ ರಾಷ್ಟ್ರಗಳಿಗಿಂತ ಅತ್ಯಧಿಕವಾಗಿ 85% ಜನ ನಮಗೆ ಸರ್ವಾಧಿಕಾರಿ ಆಡಳಿತ ಬೇಕು ಅಂತ ಹೇಳಿದ್ದಾರೆ. ಇಲ್ರಿ, ಡಿಕ್ಟೇಟರ್ ಬಂದ್ರೇ ಸರಿ ಹೋಗೋದು, ಮಿಲಿಟ್ರಿ ರೂಲ್ ಮಾಡಿದ್ರೇ ಸರಿ ಹೋಗೋದು, ಇಲ್ಲ ಅಂದ್ರೆ ಇವರೆಲ್ಲ ಸರಿ ಹೋಗೋದಿಲ್ಲ, ಇವ್ರಿಗೆ ಸರಿಯಾಗಿ ಬಡದ ಕೆಲಸ ಮಾಡುವಂಥವ್ರು ಬೇಕು. ಯಾರು ಬಂದರೂ ರಾಗಿ ಬೀಸೋದು ತಪ್ಪಲ್ಲ ಅಂತ ಏನು ಹೇಳ್ತಾರಲ್ಲ, ಆ ರೀತಿಯ ಒಂದು ನಿರಾಸಕ್ತಿಯನ್ನು ಬಹಳಷ್ಟು ಜನ ವ್ಯಕ್ತಪಡಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಈಗಿರುವ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂಥದ್ದು ಪರಿಹಾರ ಅಲ್ಲ, ಇದನ್ನು ಬಗೆಹರಿಸಲಿಕ್ಕೆ ನಾವು ಕ್ರಮ ತೆಗೆದುಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, 2024 ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ, 2 ತಿಂಗಳಲ್ಲಿ ಚುನಾವಣೆಯನ್ನು ಕೂಡ ಆಗೋದಿದೆ. ಈ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿರುವಂಥ ಈ ಸಮಯದಲ್ಲಿ ಭಾರತೀಯರ ಮನಸ್ಸಿನಲ್ಲಿ ಏನಿದೆ ಅಂತೇಳಿ ತಿಳ್ಕೊಳ್ಳೋದು ಒಂದು ಬಹಳ ಮಹತ್ವವಾದ ವಿಷಯ. ಸೊ ಇದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಜನಗಳು ಕಳೆದ ಸರ್ಕಾರದ ಸಾಧನೆಗಳೇನು, ಏನೇನನ್ನು ಅವರು ಇಷ್ಟಪಟ್ಟಿದ್ದಾರೆ, ಯಾವುದ್ಯಾವುದು ವೈಫಲ್ಯಗಳಿದ್ದಾವೆ, ಮತ್ತು ಮುಂದಿನ 5 ವರ್ಷಗಳಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ಅವರು ಸರ್ಕಾರದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಏನಾಗುತ್ತೆ ಅಂತೇಳಿ ಅವರು ಭಾವಿಸಿದ್ದಾರೆ ಅನ್ನುವಂಥದ್ದು ಒಂದು. ಎರಡನೇದು, ನಮಗೆ ಎಂಥ ಪ್ರಭುತ್ವ ಬೇಕು ಅನ್ನೋದ್ರ ಬಗ್ಗೆ ಜನಗಳ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಒಂದು. ಈ ಎರಡು ಮುಖ್ಯವಾದ ವಿಷಯಗಳ ಬಗ್ಗೆ 2 ಏಜೆನ್ಸಿಗಳು ಒಂದು ಸರ್ವೆಯನ್ನು ಮಾಡಿದ್ದಾವೆ. ಮೊದಲನೇದಾಗಿ ಅಮೇರಿಕಾದಲ್ಲಿ ಇರುವಂಥ ಪ್ಯೂ ಎನ್ನುವಂಥ ಸಂಸ್ಥೆ, PEW ಎನ್ನುವಂಥ ಸಂಸ್ಥೆ ಜಗತ್ತಿನಾದ್ಯಂತ ಒಂದು ಸರ್ವೆಯನ್ನು ಮಾಡಿ ಎಂಥ ಸರ್ಕಾರ ಬೇಕು ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲಿ ಸರ್ಕಾರ ಬೇಕಾ ಬೇಡವಾ ಅನ್ನುವಂಥದ್ದು ಪ್ರಶ್ನೆಯನ್ನು ಎಲ್ಲ ದೇಶಗಳಲ್ಲೂ ಕೂಡ ಕೇಳಿದ್ದಾರೆ. ಆ ಒಂದು ಸರ್ವೆ ವರದಿ ಹೊಂದಿದೆ. ಇನ್ನೊಂದು ಮಿಂಟ್ ಎನ್ನುವಂಥದ್ದು ಒಂದು ಸಂಸ್ಥೆ, ಭಾರತದಲ್ಲಿ ಭಾರತೀಯರು ವೋಟ್ ಹಾಕ್ಲಿಕ್ಕೆ ಇಷ್ಟ ಇದೆಯಾ ಇಲ್ವಾ, ಮತ್ತು ಈ ಸರ್ಕಾರದಿಂದ ಅವರು ಏನನ್ನು ಅಪೇಕ್ಷೆ ಪಡ್ತಾರೆ, ಮುಂದಿನ 5 ವರ್ಷಗಳಲ್ಲಿ ಏನಾಗುತ್ತೆ ಅಂತೇಳಿ ಅವರ ಮನಸ್ಸಿನಲ್ಲಿದೆ, ಮತ್ತು ಈ ಸರ್ಕಾರದ ಸಾಧನೆಗಳೇನು ಮತ್ತು ವೈಫಲ್ಯಗಳೇನು, ಇದರ ಬಗ್ಗೆ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಇವೆರಡೂ ಸರ್ವೆಯನ್ನು ಇವತ್ತು ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ, ಮತ್ತು ಇದರ ಮೂಲಕ ಭಾರತೀಯರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ PEW ಎನ್ನುವಂಥದ್ದು ಒಂದು ಸಂಸ್ಥೆ, PEW ಎನ್ನುವಂಥದ್ದು ಸಂಸ್ಥೆ ಅಮೇರಿಕಾದ ಸಂಸ್ಥೆ, ಜಾಗತಿಕವಾಗಿ ಮಾಡಿರುವಂಥ ಒಂದು ವರದಿಯಲ್ಲಿ ಎಂಥ ಸರ್ಕಾರ ನಿಮಗೆ ಬೇಕು, ಸರ್ವಾಧಿಕಾರಿ ಸರ್ಕಾರ ನಿಮಗೆ ಬೇಕಾ ಬೇಡವಾ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಕೇಳಿದಾಗ ಅಮೇರಿಕಾದಲ್ಲಿ 32% ಜನ ಬೇಕು, ಸರ್ವಾಧಿಕಾರಿ ಸರ್ಕಾರ ಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಕೆನಡಾದಲ್ಲಿ 27% ಜನ ನಮಗೆ ಸರ್ವಾಧಿಕಾರಿ ಸರ್ಕಾರ ಬೇಕು ಅಂತ ಹೇಳಿದ್ದಾರೆ. UKಯಲ್ಲಿ 37% ಜನ ಸರ್ವಾಧಿಕಾರಿ ಸರ್ಕಾರ ಬೇಕು ಅಂತ ಹೇಳಿದ್ದಾರೆ. ಹಂಗೇರಿನಲ್ಲಿ 18% ಜನ ನಮಗೆ ಸರ್ವಾಧಿಕಾರಿ ಸರ್ಕಾರ ಬೇಕು ಅನ್ನುವಂಥದ್ದಕ್ಕೆ ಇಂಗಿತ ಕೊಟ್ಟಿದ್ದಾರೆ. ನೆದರ್ಲ್ಯಾಂಡ್ಸಲ್ಲಿ 18% ಜನ ನಮಗೆ ಸರ್ವಾಧಿಕಾರಿ ಬೇಕು ಅಂತ ಹೇಳಿದ್ದಾರೆ. ಸ್ವೀಡನ್ನಲ್ಲಿ ಕೇವಲ 8% ಜನ ನಮಗೆ ಸರ್ವಾಧಿಕಾರಿ ಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದೇ ಭಾರತಕ್ಕೆ ಬಂದಾಗ ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಿಗಿಂತ ಅತ್ಯಧಿಕವಾಗಿ 85% ಜನ ನಮಗೆ ಸರ್ವಾಧಿಕಾರಿ ಆಡಳಿತ ಬೇಕು ಅಂತ ಹೇಳಿದ್ದಾರೆ. ಇದು ಒಂದು ಬಹಳ ಆಶ್ಚರ್ಯ ಉಂಟು ಮಾಡುವಂಥದ್ದು ಒಂದು ವಿಷಯ. ಅದೇ ರೀತಿ ಇಂಡೋನೇಷ್ಯಾದಲ್ಲಿ 77% ಜನ ನಮಗೆ ಸರ್ವಾಧಿಕಾರಿ ಬೇಕು ಅಂತ ಹೇಳಿದ್ದಾರೆ. ಕೀನ್ಯಾದಲ್ಲಿ 67% ಜನ ನಮಗೆ ಸರ್ವಾಧಿಕಾರಿ ಬೇಕು ಅಂತ ಹೇಳಿದ್ದಾರೆ. ನೈಜೀರಿಯಾದಲ್ಲಿ 66% ಜನ ನಮಗೆ ಸರ್ವಾಧಿಕಾರಿ ಬೇಕು ಅಂತ ಹೇಳಿದ್ದಾರೆ. ಈ ಎಂಟೈರ್ ಪಟ್ಟಿಯನ್ನು ನೋಡಿದಾಗ ಮೇಲ್ನೋಟಕ್ಕೆ ಕಾಣುತ್ತೆ ಯಾವ ರಾಷ್ಟ್ರಗಳಲ್ಲಿ ಸಮಸ್ಯೆ ಇದೆ, ಬಡತನ ಇದೆ, ಭ್ರಷ್ಟಾಚಾರ ಇದೆ, ಮತ್ತು ದಿನನಿತ್ಯದ ಜೀವನಕ್ಕೆ ಜನಗಳು ಹೋರಾಡ್ತಾ ಇದ್ದಾರೆ, ನಿರುದ್ಯೋಗ ಇದೆ, ಅಂಥ ರಾಷ್ಟ್ರಗಳಲ್ಲಿ ನಮಗೆ ಸರ್ವಾಧಿಕಾರಿ ಬೇಕು ಅಂತ ಹೇಳಿರುವಂಥದ್ದನ್ನು ನೋಡ್ತೀವಿ. ಯಾವ ರಾಷ್ಟ್ರಗಳಲ್ಲಿ ಬಹಳ ಒಳ್ಳೆಯ ಆಡಳಿತ ಇದೆ, ಅವ್ರದ್ದು GDP ಭಾಳ ಚೆನ್ನಾಗಿದೆ, ಅಲ್ಲಿ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಭಾಳ ಚೆನ್ನಾಗಿದ್ದಾರೆ, ಪ್ರಜಾಪ್ರಭುತ್ವದ ರ್ಯಾಂಕಿಂಗಲ್ಲಿ ಮೇಲಿದ್ದಾರೆ, ಪ್ರೆಸ್ ಫ್ರೀಡಮಲ್ಲಿ ಮೇಲಿದ್ದಾರೆ, ಅಂಥ ರಾಷ್ಟ್ರಗಳು ನಮಗೆ ಪ್ರಜಾಪ್ರಭುತ್ವ ಬೇಕು ಅನ್ನೋದು ಕಡೆ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ, ಮತ್ತು ಸರ್ವಾಧಿಕಾರಿ ಬೇಕು ಅನ್ನುವಂಥದ್ದನ್ನು ಕೇವಲ 8-10% ಜನಗಳು ಮಾತ್ರ ಬೇಕು ಅಂತ ಹೇಳೋದನ್ನು ನಾವು ನೋಡ್ತೇವೆ. ಭಾರತದ ವಿಷಯಕ್ಕೆ ಬಂದಾಗ ಭಾರತೀಯರಿಗೆ ಯಾಕೆ ಹಿಂಗೆ ನಿರಂಕುಶ ಪ್ರಭುತ್ವ ಬೇಕು ಅಂತ ಹೇಳ್ತಿದ್ದಾರೆ, ನಮಗೆ ಡಿಕ್ಟೇಟರ್ ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅನ್ನುವಂಥದ್ದು ಬಹು ದೊಡ್ಡ ಪ್ರಶ್ನೆ. ಇದು ಭಾಳಷ್ಟು ಜನಕ್ಕೆ ಆಶ್ಚರ್ಯನೂ ಉಂಟಾಗ್ಬೋದು, ಮತ್ತು ಭಾಳಷ್ಟು ಜನಕ್ಕೆ ಇದು ಯಾಕೆ ಈ ರೀತಿ ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ಅನ್ನಿಸ್ಬೋದು. ಇದನ್ನು ನಾವು ಒಂದು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಮತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋದು ಕೂಡ ಬಹಳ ಮುಖ್ಯವಾಗುತ್ತದೆ. ಮೊದಲನೇದಾಗಿ ಡಿಕ್ಟೇಟರ್ ಅಂತ
ಇರುವಂಥ ರಾಷ್ಟ್ರಗಳಲ್ಲಿ ಭಾಳ ಜನ ಡಿಕ್ಟೇಟರ್ಗಳು ಆಳಿದ್ದಾರೆ, ನಮಗೆಲ್ಲರಿಗೂ ಗೊತ್ತಿದೆ. ಹಿಟ್ಲರ್ ಆಳಿದ್ದಾರೆ, ಮುಸಲೋನಿ ಆಳಿದ್ದಾರೆ, ಸುಮಾರು ಡಿಕ್ಟೇಟರ್ಗಳು, ಇದಿ ಅಮೀನ್ ಇಂಥವರೆಲ್ಲ ಆಳಿರುವಂಥ ರಾಷ್ಟ್ರಗಳು ಹೇಗಾಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅವರ ಆಳ್ವಿಕೆಯಲ್ಲಿ ಆ ದೇಶಗಳು ಏನಾಗಿದ್ದೀವಿ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಆ ದೇಶಗಳು ಅಭಿವೃದ್ಧಿ ಹೊಂದಿಲ್ಲ ಅನ್ನೋಂಥದ್ದು ಗೊತ್ತು ನಮಗೆ. ಆದರೂ ಕೂಡ ಭಾರತದಂಥ ದೇಶದಲ್ಲಿ ಎಲ್ಲಿ ಕೇವಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಟ್ರಾಫಿಕ್ ಸಿಗ್ನಲ್ನಿಂದ ಬೇಸತ್ತವರು ಅಥವಾ ದಿನನಿತ್ಯದ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನು ಅನುಭವಿಸುವಂಥ ಜನಗಳು ಕೂಡ, ಯಾಕೆ ನಮಗೆ ಡಿಕ್ಟೇಟರ್ ಬೇಕು ಅಂತೇಳಿ ಕೇಳ್ತಿದ್ರು ಅನ್ನೋಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇದನ್ನು ನಾವು ಚರ್ಚೆ ಮಾಡಬೇಕಾಗುತ್ತದೆ. ಸಾಮಾನ್ಯವಾಗಿ ಜನಗಳು ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಕುಂತು ಆವತ್ತಿನ ದಿನಗಳಲ್ಲಿ ಯಾವುದಾದ್ರೂ ಭ್ರಷ್ಟಾಚಾರದ ಸುದ್ದಿ ಬಂದಿದ್ದರೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಮಾತಾಡ್ತಾ, ಇಲ್ಲರಿ ಡಿಕ್ಟೇಟರ್ ಬಂದ್ರೇ ಸರಿ ಹೋಗೋದು, ಮಿಲ್ಟ್ರಿ ರೂಲ್ ಮಾಡಿದ್ರೇ ಸರಿ ಹೋಗೋದು, ಇಲ್ಲ ಅಂದರೆ ಇವರೆಲ್ಲ ಸರಿ ಹೋಗೋದಿಲ್ಲ, ಇವ್ರಿಗೆ ಸರಿಯಾಗಿ ಬಡ್ದು ಕೆಲಸ ಮಾಡೋಂಥವ್ರು ಬೇಕು ಅಂತೇಳಿ ಮಾತಾಡ್ತಾರೆ. ಮಾತಾಡಿದಾಗ ಎಲ್ಲರೂ ಕೂಡ ಇಲ್ಲ ಇಲ್ಲ ಹಾಗಾದರೆ ತೊಂದರೆ ಆಗುತ್ತೆ, ಈಗ ಡಿಕ್ಟೇಟರ್ಗಳು ಆಳಿರುವಂಥ ರಾಷ್ಟ್ರಗಳಲ್ಲಿ ಹೀಗೆಲ್ಲ ಆಗಿದೆ, ಹೀಗೆಲ್ಲ ಆರ್ಥಿಕತೆ ಹಾಳಾಗಿದೆ, ಪ್ರತಿಯೊಬ್ಬರ ಹಕ್ಕೇನಿರುತ್ತೆ ಇರೋದಿಲ್ಲ, ಪ್ರೆಸ್ ಫ್ರೀಡಮ್ ಇರೋದಿಲ್ಲ, ಜನಗಳಿಗೆ ಸಮಸ್ಯೆ ಆಗ್ತವೆ, ಒಬ್ಬನೇ ಮನುಷ್ಯ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಸರಿಯಾಗಿ ಆಗೋದಿಲ್ಲ ಅಂತೇಳ್ಬಿಟ್ಟು ಯಾರೂ ಕೂಡ ಹೇಳೋದಿಲ್ಲ. ಎಲ್ಲರೂ ಕೂಡ ಅವ್ರ ಮಾತಿಗೆ ದನಿಗೂಡಿಸ್ತಾರೆ. ಹೌದು, ಒಬ್ಬ ಒಳ್ಳೆಯ ಗಟ್ಟಿಮುಟ್ಟಾದ ಆಡಳಿತಗಾರ ಇದ್ದರೆ ಒಳ್ಳೆಯದು, ಡಿಕ್ಟೇಟರ್ ಟೈಪ್ ಇದ್ರೇ ನಮ್ಮ ದೇಶಕ್ಕೆ ನಡೆಯುತ್ತೆ ಅಂತೇಳಿ ಎಲ್ಲರೂ ಕೂಡ ಮಾತಾಡೋದನ್ನು ನಾವು ಸುಮಾರು ಸರಿ ಕೇಳಿರ್ತೀವಿ. ಇದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಈಗ ಭಾರತ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ 85% ಜನ ನಮಗೆ ನಿರಂಕುಶ ಪ್ರಭುತ್ವ ಬೇಕು ಅಂತೇಳಿ ಓಪನ್ನಾಗಿ ಒಂದು ವೋಟಿಂಗಲ್ಲಿ ವೋಟ್ ಮಾಡಿರುವಂಥದ್ದೊಂದು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಹೊರಗಡೆ ಬಂದಿದೆ. ಈಗಿರುವ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋವಂಥದ್ದು ಪರಿಹಾರ ಅಲ್ಲ. ಇದನ್ನು ಬಗೆಹರಿಸಲಿಕ್ಕೆ ನಾವು ಕ್ರಮ ತೆಗೆದುಕೊಳ್ಬೇಕು. ಇದನ್ನು ಬಗೆಹರಿಸಲಿಕ್ಕೋಸ್ಕರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ಏನು ಸಮಸ್ಯೆಗಳಿದ್ದಾವೆ ಇದನ್ನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋಂಥದ್ದು ಒಂದು ಬಹುದೊಡ್ಡ ಕಾರಣ ಇರ್ಬೋದು ಇದಕ್ಕೆ. ಮತ್ತು ಇನ್ನೊಂದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇದೆ, ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು, ರಾಜ ಆಳ್ತಿರ್ಬೇಕಾದ್ರೆ ಎಲ್ಲ ದೇಶ ಸುಭಿಕ್ಷವಾಗಿತ್ತು, ಎಲ್ಲ ಅಲ್ಲಿ ಬಡತನ ಅನ್ನೋದಿರಲಿಲ್ಲ, ಎಲ್ಲ ಹಾಲು ಜೇನಿನ ಜೀವನ ಇತ್ತು ಎನ್ನುವಂಥದ್ದು ಒಂದು ವರ್ಣರಂಜಿತ ಒಂದು ಚಿತ್ರಣವೊಂದು ನಾವು ಸಣ್ಣವರಿದ್ದಾಗಲಿಂದ ಓದ್ಕೊಂಬಂದಿದ್ದೀವಿ, ಅದು ತಲೆಯಲ್ಲಿದೆ ನಮಗೆ. ಯಾರೋ ಒಬ್ಬನು ಡಿಸಿಷನ್ ತೆಗೆದುಕೊಂಡು ಆಳಿದರೆ ದೇಶ ಭಾಳ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಒಂದು ಕಲ್ಪನೆ, ಒಂದು ರೊಮ್ಯಾಂಟಿಕ್ ಕಲ್ಪನೆ ನಮ್ಮ ತಲೆಯಲ್ಲಿದೆ. ಅದು ಕೂಡ ನಮಗೆ ಒಬ್ಬ ಮಿಲ್ಟ್ರಿ ರೂಲ್ ಬಂದರೆ ಅಥವಾ ಒಬ್ಬ ರಾಜ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋಂಥದ್ದು ಭಾವನೆ ಬಂದಿರಲಿಕ್ಕೂ ಕೂಡ ಸಾಧ್ಯ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ, ಜನಗಳ ಜೊತೆ ಚರ್ಚೆ ಮಾಡದೆ ಏಕಾಏಕಿಯಾಗಿ ತೆಗೆದುಕೊಂಡಂಥ ಅನೇಕ ನಿರ್ಧಾರಗಳು ಜನಗಳ ವಿರುದ್ಧವಾಗಿ ಹೋಗಿರೋದನ್ನು ನಾವು ನೋಡಿದ್ದೀವಿ. ಅದು ನೋಟ್ ಬ್ಯಾನಲ್ಲಿ ಆಗಿರ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಂಥ 3 ಕೃಷಿ ಕಾನೂನುಗಳನ್ನು ತಂದರು ಅದರಲ್ಲಿರ್ಬೋದು, ಈ ಎಲ್ಲ ವಿಷಯದಲ್ಲಿ ಭಾರತಕ್ಕೆ ತುಂಬ ತೊಂದರೆ ಆಗಿದೆ ನಾವು ನೋಡಿದ್ದೀವಿ. ಜನಗಳ ಜೊತೆ ಚರ್ಚೆ ಮಾಡದೆ ತಂದಂಥ ಭಾಳಷ್ಟು ಕಾನೂನುಗಳಿಗೆ ಜನಗಳು ಹೋರಾಟ ಮಾಡಿ ಕೃಷಿಗೆ ಸಂಬಂಧಪಟ್ಟಂತೆ ಸುಮಾರು ಜನ ಒಂದು 600 ಜನ ಪ್ರಾಣತ್ಯಾಗ ಮಾಡಿದ ನಂತರ ಅದು ಹಿಂದಕ್ಕೆ ಹೋಯಿತು. ಪ್ರತಿ ನಿರ್ಧಾರದಲ್ಲಿ ಈ ರೀತಿ ಒಬ್ಬರೇ ನಿರ್ಧಾರ ತೆಗೆದುಕೊಂಡ್ರೆ ತಪ್ಪಾಗುವ ಸಾಧ್ಯತೆಗಳು ಭಾಳ ಇರ್ತವೆ. ಮತ್ತು ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲ ಸುಭಿಕ್ಷವಾಗಿ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನಿಷ್ಪಕ್ಷಪಾತವಾಗಿ ಜನರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಕೂಡ ಪ್ರಾಯಶಃ ನಾವು ಮಾಡಿಲ್ಲ ಅಂತೇಳಿ ಕೂಡ ಅಂದ್ಕೊಳ್ಬೇಕಾಗುತ್ತೆ. ಇನ್ನೊಂದು ನಮ್ಮಲ್ಲಿ ನಮ್ಮ ಜನಜೀವನದಲ್ಲಿ ದಿನನಿತ್ಯದ ಜೀವನದಲ್ಲಿ ನಾವು ಪ್ರಜಾಪ್ರಭುತ್ವದ ಪ್ರಜಾತಂತ್ರದ ಮೌಲ್ಯಗಳನ್ನ ಅಳವಡಿಸ್ಕೊಂಡಿಲ್ಲ. ಮನೆಯಲ್ಲಿ, ಓಣಿನಲ್ಲಿ, ಸಣ್ಣ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ, ಪಟ್ಟಣ ಮಟ್ಟದಲ್ಲಿ ಪ್ರಜಾತಂತ್ರ ಮೌಲ್ಯಗಳು ಅಂದರೆ ಬರೀ 5 ವರ್ಷಕ್ಕೊಂದ್ಸರಿ ಓಟ್ ಹಾಕೋದಂತ ಮಾತ್ರ ತಿಳ್ಕೊಂಡಿದ್ದೀವಿ. ಆದರೆ ಪ್ರಜಾತಂತ್ರ ಮೌಲ್ಯಗಳು ಅಂದರೆ ಎಲ್ಲ ರಂಗದಲ್ಲಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಗಟ್ಟಿ ಮಾಡಬೇಕು ಅನ್ನೋಂಥದ್ದನ್ನು ನಾವು ಪ್ರಾಯಶಃ ಜನಗಳಿಗೆ ಇನ್ನೂ ತಿಳಿಸಿಲ್ಲ ಅನ್ನೋಂಥದ್ದು ಕೂಡ ಒಂದು ಕಾರಣ ಇರ್ಬೋದು. ಇವೆಲ್ಲವನ್ನೂ ಕೂಡ ಮಾಡದೇ ಇರೋದರಿಂದ ಇವತ್ತು ಬಹಳಷ್ಟು ಜನ 85% ಜನಗಳು ನಮಗೆ ಪ್ರಜಾಪ್ರಭುತ್ವಕ್ಕಿಂತ ಒಬ್ಬ ಬಲಿಷ್ಠ ರಾಜ ರೀತಿಯಲ್ಲಿ ಅಥವಾ ಮಿಲಿಟ್ರಿ ಆಡಳಿತ ಅಥವಾ ಒಬ್ಬ ಡಿಕ್ಟೇಟರ್ ಬೇಕು ಅನ್ನೋಂಥದ್ರ ಕಡೆ ಓಟ್ ಹಾಕಿರುವಂಥದ್ದನ್ನು ನಾವು ಕಾಣ್ತೀವಿ. ಇದು ಬಹಳ ಗಂಭೀರವಾದ ವಿಷಯ. ಮುಂದಿನ ದಿನಗಳಲ್ಲಿ ಪ್ರಜಾತಂತ್ರ ಮೌಲ್ಯಗಳು ಅಂದ್ರೇನು, ಅವನ್ನು ಹೇಗೆ ಗಟ್ಟಿಗೊಳಿಸಬೇಕು ಮತ್ತು ಪ್ರಜಾಪ್ರಭುತ್ವ, ನಿಜವಾದ ಪ್ರಜಾಪ್ರಭುತ್ವ ಏನು ಅನ್ನೋದನ್ನು ನಾವೆಲ್ಲರಿಗೂ ತಿಳಿಸುವಂಥ ಕೆಲಸ ಮಾಡುವಂಥದ್ದು ಬಹಳ ಅವಶ್ಯ ಅಂತೇಳಿ ಅನಿಸುತ್ತೆ. ಇದೇ ಸಮಯದಲ್ಲಿ ಮಿಂಟ್ ಅನ್ನೋರು ಇನ್ನೊಂದು ವರದಿಯನ್ನು ಮಾಡಿದ್ದಾರೆ. ಅವರು ಜನರಿಗೆ ವೋಟ್ ಮಾಡೋದರಲ್ಲಿ ಆಸಕ್ತಿ ಇದೆಯಾ, ಎಷ್ಟು ಜನಗಳಿಗೆ ಆಸಕ್ತಿ ಇದೆ ಮತ್ತು ಈ ಸರ್ಕಾರದ ಸಾಧನೆಗಳೇನು ಮತ್ತು ವೈಫಲ್ಯಗಳೇನು ಮತ್ತು ಜನರು ಮುಂದಿನ 5 ವರ್ಷಗಳಲ್ಲಿ ಏನಾಗುತ್ತೆ ಅಂಥೇಳಿ ಭಾವಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಸರ್ವೆಯನ್ನು ಮಾಡಿ ತಮ್ಮ ವರದಿಗೆ ಅವರು ಶೇಡ್ಸ್ ಆಫ್ ಪೆಸಿಮಿಸಮ್ ಬಿಫೋರ್ ಪೋಲ್ಸ್ ಅಂತ ಕೊಟ್ಟಿದ್ದಾರೆ. ಮುಖ್ಯವಾದ ಅಂಶ ಏನಂದರೆ
ಚುನಾವಣೆಗೆ ಮೊದಲು ಜನರಲ್ಲಿ ನಿರಾಶವಾದದ ನೆರಳು ಇದೆ ಅನ್ನುವಂಥದ್ದನ್ನು ಈ ವರದಿ ತೋರಿಸ್ಕೊಡುತ್ತೆ. ಅವರು ಮುಂದಿನ ಎಲೆಕ್ಷನ್ನಲ್ಲಿ ಎಷ್ಟು ಜನ ವೋಟ್ ಹಾಕ್ತಾರೆ ಅನ್ನುವಂಥದ್ದು ಪ್ರಶ್ನೆ ಕೇಳಿದಾಗ ಸುಮಾರು 85% ಜನ ವೋಟ್ ಹಾಕಲಿಕ್ಕೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರೀಮಿಲಿನಿಯಲ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಈ ಶತಮಾನಕ್ಕಿಂತ ಹಿಂದೆ ಹುಟ್ಟಿದಂಥವರು. ಪ್ರೀಮಿಲಿನಿಯಲ್ಸ್ ಏನಿದ್ದಾರೆ ಅವರು 85% ಜನ ವೋಟ್ ಹಾಕ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ. ನಂತರ ಈಗಿನ ಯಂಗರ್ ಜನರೇಷನ್ 82% ಜನ ವೋಟ್ ಹಾಕ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಮಹಿಳೆಯರಲ್ಲಿ 77% ಜನ ನಾವು ವೋಟ್ ಖಂಡಿತ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಪುರುಷರು 82% ಜನ ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಓವರಾಲ್ ಕೆಲಸ ಮಾಡುವಂಥ ಜನ 83% ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಿರುದ್ಯೋಗಿಗಳಾದಂಥವರು 73% ಜನ ಮಾತ್ರ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ 85% ಜನ ಸುಮಾರಾಗಿ ನಾವು ವೋಟ್ ಹಾಕಲಿಕ್ಕೆ ನಮಗೆ ಆಸಕ್ತಿ ಇದೆ ಮತ್ತು ನಾವು ವೋಟ್ ಹಾಕ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಒಂದು ಕಡೆ 85% ಜನ ನಮಗೆ ಪ್ರಜಾಪ್ರಭುತ್ವ ಇದ್ದರೂ ಕೂಡ ವೋಟ್ ಹಾಕ್ಲಿಕ್ಕೆ ಇಷ್ಟ ಇದ್ದರೂ ಕೂಡ, ಅದೇ ಸಮಯದಲ್ಲಿ 85% ಜನ ನಮಗೆ ಒಬ್ಬ ಡಿಕ್ಟೇಟರ್ ಬೇಕು, ನಿರಂಕುಶ ಪ್ರಭುತ್ವ ಬೇಕು ಅಂತಲೂ ಹೇಳಿದ್ದಾರೆ, ಮತ್ತು 85% ಜನ ವೋಟ್ ಹಾಕ್ಲಿಕ್ಕೂ ತಯಾರಿದ್ದಾರೆ. ಇದು ಏನು ತೋರಿಸುತ್ತೆ ಅಂತಂದರೆ ವೋಟ್ ಹಾಕ್ಲಿಕ್ಕೂ ನಾವು ತಯಾರು, ಆದರೆ ಯಾರೋ ಒಬ್ಬ ಬಂದುಬಿಟ್ಟು ನಮ್ಮನ್ನೆಲ್ಲ ಆಳ್ಬಿಟ್ಟು ಅವನೇ ಎಲ್ಲವನ್ನು ಸರಿ ಮಾಡಿದರೆ ಅದಕ್ಕೂ ನಾವು ತಯಾರು ಅನ್ನೋದನ್ನು ಜನಗಳು ತೋರಿಸ್ತಿರೋಂಥದ್ದು ಇದು ಕಾಣಿಸುತ್ತಿದ್ದು. ಹಾಗಾದರೆ ಮುಂದಿನ 5 ವರ್ಷಗಳಲ್ಲಿ ಯಾವ ಸರ್ಕಾರ ಬಂದರೂ ಅಡ್ಡಿ ಇಲ್ಲ, ಅದು BJP ಬರಲಿ, ಕಾಂಗ್ರೆಸ್ ಬರಲಿ, ಅಥವಾ ಯಾವುದೇ ಸರ್ಕಾರ ಬರಲಿ, ಏನೇನು ಬದಲಾವಣೆ ಆಗುತ್ತೆ ನಮ್ಮ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಅಡ್ಡಿ ಇಲ್ಲ, ಮುಂದಿನ 5 ವರ್ಷಗಳಲ್ಲಿ ಭಾರತದಲ್ಲಿ ಏನು ಬದಲಾವಣೆ ಆಗುತ್ತೆ, ಭಾರತದ ವಿದೇಶಿ ವ್ಯಾಪಾರ ಅಭಿವೃದ್ಧಿ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಕೇವಲ 48% ಜನ ಮಾತ್ರ ಆಗುತ್ತೆ ಅಂತಲ್ಲಿ ಹೇಳಿದ್ದಾರೆ. ಉಳಿದಂಥ ಸುಮಾರು 52% ಜನ ಏನೋ ಬದಲಾವಣೆ ಏನಾಗಲ್ಲ, ಹಿಂಗೆ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ಮತ್ತು ಜಗತ್ತಿನ ರಾಷ್ಟ್ರಗಳಲ್ಲಿ ಭಾರತ 3ನೇ ಸ್ಥಾನಕ್ಕೇರುತ್ತಾ, ಭಾರತ ಬಲಿಷ್ಠ ರಾಷ್ಟ್ರ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಅದಕ್ಕೂ ಕೂಡ ಸುಮಾರು 48% ಜನ ಅಷ್ಟೇ ಹೌದು ಆಗುತ್ತೆ ಅಂತೇಳಿ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾಳಷ್ಟು ಜನ more than 50% ಹಂಗೇನಾಗಲ್ಲ, ಈಗ ಹೆಂಗಿದೆ ಹಂಗೆ ಇರುತ್ತೆ ಅಂತೇಳಿ ಅಲ್ಲೂ ಕೂಡ ಹೇಳಿದ್ದಾರೆ. ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತಾ ಭಾರತ ದೇಶದಲ್ಲಿ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆಗೆ 45% ಜನ ಮಾತ್ರ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. 55% ಜನ ಇಂಥದ್ದೇನಾಗಲ್ಲ, ಹಿಂಗೆ ಇರುತ್ತೆ ದೇಶ ಅಂತೇಳಿ ಹೇಳಿದ್ದಾರೆ. ಮತ್ತು ಉತ್ತಮ ಉದ್ಯೋಗಾವಕಾಶ ಏನಾದರೂ ಆಗುತ್ತಾ ಈ ಚುನಾವಣೆಯ ನಂತರ ಅಂತ ಕೇಳಿದರೆ, ಉದ್ಯೋಗದ ಬಗ್ಗೆ 43% ಜನ ಮಾತ್ರ ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಹೌದು ಉದ್ಯೋಗಾವಕಾಶ ಆಗ್ಬೋದು ಅಂತೇಳಿ ಹೇಳಿದ್ದಾರೆ. ಭಾಳಷ್ಟು ಜನ 58% ಜನ ಇಲ್ಲ ಏನೂ ಆಗಲ್ಲ ಹೀಗೆ ಇರುತ್ತೆ ಅಂತ ಹೇಳಿದ್ದಾರೆ. ಬಡತನ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆಗೆ ಕೇವಲ 38% ಜನ ಮಾತ್ರ ಬಡತನ ಕಡಿಮೆ ಆಗುತ್ತೆ ಅಂತೇಳಿ ನಂಬಿದ್ದಾರೆ. ಉಳಿದಂತಹ ಸುಮಾರು 63% ಜನ ಏನಿದ್ದಾರೆ ಅವರು ಏನೂ ಬದಲಾವಣೆ ಆಗಲ್ಲ, ಈ ದೇಶ ಹಿಂಗೆ ಇರುತ್ತೆ ಅಂತೇಳಿ ನಂಬಿದ್ದಾರೆ. ಇನ್ನೊಂದು ಬಹಳ ಮಹತ್ವವಾದಂಥ ಪ್ರಶ್ನೆ, ಹಿಂದೂ ಮುಸ್ಲಿಂ ಸಂಬಂಧ ಮುಂದಿನ 5 ವರ್ಷಗಳಲ್ಲಿ ಏನಾದರೂ ಸುಧಾರಣೆ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಕೇವಲ 31% ಜನ ಮಾತ್ರ ಸುಧಾರಣೆ ಆಗುತ್ತೆ ಅಂತೇಳಿ ನಂಬಿದ್ದಾರೆ. ಇದು ಜನಗಳು ಮುಂದಿನ 5 ವರ್ಷದಲ್ಲಿ ಹೇಗೆ ಭಾರತ ಬದಲಾವಣೆ ಆಗುತ್ತೆ ಅಂತೇಳಿ ನಂಬಿರುವಂಥದ್ದು ಒಂದು ವಿಷಯ ಇದು. ಈಗ ನಾವು ಇಷ್ಟೊತ್ತು ಚರ್ಚೆ ಮಾಡಿದಂಥ ವಿಷಯಗಳನ್ನ ಒಂದು ಸ್ವಲ್ಪ ವಿವರವಾಗಿ ನೋಡೋಣ. ಇಷ್ಟೊತ್ತು ನಾವು ಚರ್ಚೆ ಮಾಡಿದಂಥದ್ದು ಸರಿಸುಮಾರಾಗಿ 70% ಜನ ಏನೂ ಬದಲಾವಣೆ ಆಗೋದಿಲ್ಲ ಅಂತ ನಂಬ್ತಾರೆ. ವೋಟ್ ಹಾಕ್ಲಿಕ್ಕೆ 85% ಜನಕ್ಕೆ ಆಸಕ್ತಿ ಇದೆ, ಆದರೆ ಏನು ದೇಶದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ, ದೇಶ ಏನು ಉದ್ಧಾರ ಆಗಲ್ಲ, ಆದರೂ ನಾವು ವೋಟ್ ಹಾಕ್ತೀವಿ ಅಂತೇಳಿ. ಯಾರು ಬಂದರೂ ರಾಗಿ ಬೀಸೋ ತಪ್ಪಲ್ಲ ಅಂತ ಏನು ಹೇಳ್ತಾರಲ್ಲ, ಆ ರೀತಿಯ ಒಂದು ನಿರಾಸಕ್ತಿಯನ್ನು ಬಹಳಷ್ಟು ಜನ ವ್ಯಕ್ತಪಡಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಈಗ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂಥ ಪ್ರಶ್ನೆಗೆ ಸ್ವಲ್ಪ ವಿವರಗಳನ್ನು ತೆಗೆದುಕೊಂಡ್ರೆ, ಅದರಲ್ಲಿ ಹಿಂದೂಗಳಲ್ಲಿ 31% ಜನ ಮಾತ್ರ ಹಿಂದೂ ಮುಸ್ಲಿಂ ಬಾಂಧವ್ಯ ಸುಧಾರಣೆ ಆಗುತ್ತೆ ಅಂತ ನಂಬಿದ್ದಾರೆ. ಭಾಳಷ್ಟು ಜನ ಏನೂ ಬದಲಾವಣೆ ಆಗಲ್ಲ, ಈ ದೇಶ ಹಿಂಗೆ ಇರುತ್ತೆ ಅಂತ ನಂಬಿದ್ದಾರೆ. ಮುಸ್ಲಿಮರಲ್ಲಿ 42% ಜನ ಸುಧಾರಣೆ ಆಗುತ್ತೆ ಅಂತೇಳಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳಲ್ಲಿ ಇದರಲ್ಲಿ ನಿರಾಸಕ್ತಿ ಇದೆ, ಮುಸಲ್ಮಾನರಲ್ಲಿ ಸ್ವಲ್ಪ ಆಶಾವಾದ ಇರೋದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಮೂಲಸೌಕರ್ಯ ಅಭಿವೃದ್ಧಿ ಆಗಿರುತ್ತಿರೋದನ್ನು ಮಹಾನಗರಗಳಲ್ಲಿ 48% ಜನ ಮೂಲಸೌಕರ್ಯ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ 45% ಜನ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಪಟ್ಟಣಗಳಲ್ಲಿ 41% ಜನ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ಇದು ಸರ್ವೆ ಆಗಿಲ್ಲ, ಪ್ರಾಯಶಃ ಹಳ್ಳಿಗಳಿಗೆ ಹೋದರೆ ಇನ್ನೂ ಕಡಿಮೆ ಜನ, 35-36% ಜನ ಮಾತ್ರ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಳ್ಬೋದು. ಎಲ್ಲೆಲ್ಲಿ ಆ್ಯಕ್ಟಿವಿಟಿನ ನೋಡ್ತೀವಿ ಅಲ್ಲಿ ಜನಗಳಿಗೆ ಆಸಕ್ತಿ ಇದೆ, ಎಲ್ಲಿ ಆ್ಯಕ್ಟಿವಿಟಿ ಇಲ್ಲ ಅಲ್ಲಿ ಜನಗಳಿಗೆ ಇದರ ಬಗ್ಗೆ ನಿರಾಸಕ್ತಿ ಇರೋದನ್ನು ಕೂಡ ನಾವು ನೋಡ್ತೇವೆ. ದೊಡ್ಡ ನಗರಗಳಿಂದ ಹಳ್ಳಿಗೆ ಬರ್ತಾ ಆಶಾವಾದ ಕಡಿಮೆ ಆಗ್ತಿರೋದನ್ನು ಕೂಡ ಇದರಲ್ಲಿ ನಾವು ನೋಡ್ತೇವೆ.
ಇನ್ನು ಬಡತನ ಕಡಿಮೆ ಆಗುತ್ತಾ ಅನ್ನೋವಂಥ ಪ್ರಶ್ನೆಗೆ ಆವರೇಜ್ ಆಗಿ 40% ಜನ ಕಡಿಮೆ ಆಗಬಹುದು ಅಂತೇಳಿ ಒಪ್ಪಿದ್ದಾರೆ. ಇದು ಕೂಡ 20,000ಕ್ಕಿಂತ ಕಡಿಮೆ ಆದಾಯ ಇರುವಂಥವರು 37% ಜನ ಮಾತ್ರ ಬಡತನ ಕಡಿಮೆ ಆಗುತ್ತೆ ಅಂತ ನಂಬಿದ್ದಾರೆ. 20-50,000 ದುಡಿಯುವಂಥವ್ರು, ತಿಂಗಳಿಗೆ ದುಡಿಯುವಂಥವ್ರು 40% ಜನ ಬಡತನ ಕಡಿಮೆ ಆಗುತ್ತೆ ಅಂತ ನಂಬಿದ್ದಾರೆ. 50,000ರಿಂದ 1,00,000 ಆದಾಯ ಇರುವಂಥವ್ರು 42% ಜನ ಬಡತನ ಕಡಿಮೆ ಆಗುತ್ತೆ ಅಂತ ನಂಬಿದ್ದಾರೆ. 1,00,000ಕ್ಕಿಂತ ಜಾಸ್ತಿ ಉತ್ಪಾದನೆ ಇರುವಂಥವ್ರು 42% ಬಡತನ ಕಡಿಮೆ ಆಗುತ್ತೆ ಅಂತ ನಂಬಿದ್ದಾರೆ. ಇದರಲ್ಲೂ ಕೂಡ ಇನ್ಕಮ್ ಜಾಸ್ತಿ ಆದಂಗೆ ಬಡತನ ಕೂಡ ಕಡಿಮೆ ಆಗುತ್ತೆ ಅನ್ನೋವಂಥ ನಂಬಿಕೆ ಕೂಡ ಜಾಸ್ತಿ ಆಗಿರೋದನ್ನು ನಾವು ನೋಡ್ತೇವೆ. ನಗರದ ಜನರಿಗೆ ಬಡತನ ನಿರ್ಮೂಲನೆ ಆಗುತ್ತದೆ ಅನ್ನುವಂಥದ್ದು ಒಂದು ಸ್ವಲ್ಪ ಇದೆ. ಭಾಳಷ್ಟು ಜನಗಳಿಗೆ 67% ಜನರಿಗೆ ಸಾರಿ ಸುಮಾರಾಗಿ ಬಡತನ ಕಡಿಮೆ ಆಗುತ್ತೆ ಅನ್ನುವಂಥದ್ರಲ್ಲಿ ನಂಬಿಕೆ ಇಲ್ಲ. ಕಳೆದ 10 ವರ್ಷದಲ್ಲಿ ನೀವು ನೋಡಿದಾಗೆ ಸರ್ಕಾರದಲ್ಲಿ ಒಳ್ಳೆಯ ಕೆಲಸ ಏನಾಗಿದೆ ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದಾಗ ಬಹಳಷ್ಟು ಜನ 43% ಜನ ಕೋವಿಡ್ನಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿದ್ದು ಸರ್ಕಾರದ ಸಾಧನೆ ಅಂತ ನಂಬಿದ್ದಾರೆ. ಮತ್ತು ವಿದೇಶಗಳಲ್ಲಿ ಭಾರತದ ಪ್ರತಿಷ್ಠೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಒಂದು 37% ಜನ ಒಪ್ಪಿದ್ದಾರೆ, ಮತ್ತು ಅದು ಒಂದು ಸಾಧನೆ ಅಂತ ನಂಬಿದ್ದಾರೆ. ಮತ್ತು ಡಿಜಿಟಲ್ ಆಗಿದೆ, ಎಲ್ಲ ಡಿಜಿಟಲ್ ಆಗಿದೆ, UPI ಆಗಿದೆ, ಡಿಜಿಟಲ್ ಎಕಾನಮಿ ಆಗಿದೆ ಅನ್ನುವಂಥದ್ದನ್ನು ಒಂದು 34% ಜನ ಸಾಧನೆ ಅಂತ ಪರಿಗಣಿಸ್ತಾರೆ. ಮತ್ತು ರಾಮ ಮಂದಿರ ಕಟ್ಟಿರುವಂಥದ್ದು ಒಂದು ಸಾಧನೆ ಅಂತೇಳಿ 32% ಜನ ಹೇಳಿದ್ದಾರೆ. ಆರ್ಟಿಕಲ್ 370 ತೆಗೆದಿದ್ದು ಕೂಡ ಒಂದು ಸಾಧನೆ ಅಂತೇಳ್ಬಿಟ್ಟು 32% ಜನ ಹೇಳಿರೋದನ್ನು ಕಾಣ್ತೇವೆ. ಇಷ್ಟು ಸರ್ಕಾರದ ಸಾಧನೆಗಳನ್ನು ಅತಿ ಹೆಚ್ಚಾಗಿ ಜನಗಳು ಇದು ಸಾಧನೆ ಅಂತೇಳ್ಬಿಟ್ಟು ಹೇಳಿರುವಂಥದ್ದು ಕಂಡುಬರುತ್ತೆ. ಅದೇ ಸಮಯದಲ್ಲಿ ಸರ್ಕಾರ ಯಾವ್ಯಾವ ಕ್ಷೇತ್ರದಲ್ಲಿ ವಿಫಲವಾಗಿದೆ ಅನ್ನುವಂಥದ್ದು ಒಂದು ಪ್ರಶ್ನೆಗೆ, ನಿರುದ್ಯೋಗ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಿಲ್ಲ ಅನ್ನುವಂಥದ್ದಕ್ಕೆ 49% ಜನ ಹೇಳಿದ್ದಾರೆ ಇದು ಒಂದು ದೊಡ್ಡ ಸಮಸ್ಯೆ, ಇದನ್ನು ಸರ್ಕಾರ ಇದನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ ಅಂತೇಳಿ ನಂಬಿದ್ದಾರೆ. ಬೆಲೆ ಏರಿಕೆ ಒಂದು ದೊಡ್ಡ ಸಮಸ್ಯೆ, ಇದನ್ನು ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತೇಳಿ 40% ಜನ ಹೇಳಿದ್ದಾರೆ. ಭ್ರಷ್ಟಾಚಾರ ದೊಡ್ಡ ಸಮಸ್ಯೆ ಅಂತೇಳ್ಬಿಟ್ಟು 34% ಜನ ಹೇಳಿದ್ದಾರೆ. ಮಹಿಳೆಯರ ಸುರಕ್ಷತೆ ಸರಿಯಾಗಿ ಸರ್ಕಾರ ನಿಭಾಯಿಸಿಲ್ಲ ಅಂತೇಳ್ಬಿಟ್ಟು 34% ಜನ ಹೇಳಿದ್ದಾರೆ. ನಮ್ಮ ದೇಶದ ಗಡಿಗಳು ಚೈನಾ ಬಾರ್ಡರ್ ಮುಖ್ಯವಾಗಿ, ಅದನ್ನು ಸರ್ಕಾರ ಸರಿಯಾಗಿ ಬಗೆಹರಿಸಿಲ್ಲ ಅಂತೇಳ್ಬಿಟ್ಟು 24% ಜನ ನಂಬಿದ್ದಾರೆ. ಈಗ ಬಹಳಷ್ಟು ಜನಗಳಿಗೆ ಬೇಕಾದಂಥ ಮೂಲಭೂತ ಪ್ರಶ್ನೆಗಳೇನಿದ್ದಾವೆ ಅದರಲ್ಲಿ ಜನಗಳು ಸರ್ಕಾರ ವಿಫಲವಾಗಿದೆ ಅಂತ ಹೇಳಿದೆ. ಅದೇ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನೇಷನ್ ಆಗಿರ್ಬೋದು, ರಾಮ ಮಂದಿರ ಕಟ್ಟಿರುವಂಥದ್ದು, ಆರ್ಟಿಕಲ್ 370 ತೆಗೆದಿರುವಂಥದ್ದು, ಮತ್ತು ಡಿಜಿಟಲೈಸೇಷನ್ ಆಗಿರುವಂಥದ್ದನ್ನು ಸಾಧನೆಗಳು ಅಂತೇಳ್ಬಿಟ್ಟು ಜನಗಳು ಈ ಸರ್ಕಾರದ ಸಾಧನೆಗಳು ಅಂತೇಳಿ ತಿಳ್ಕೊಂಡಿದೆ. ಈ ಎರಡೂ ಸರ್ವೆಗಳನ್ನು ನಾವು ನೋಡಿದಾಗ ಒಂದು ಕಡೆ ಜನ ನಮಗೆ ನಿರಂಕುಶ ಪ್ರಭುತ್ವ ಬೇಕು ಅಂತೇಳಿ ಹೇಳ್ತಿದ್ದಾರೆ, ಇನ್ನೊಂದು ಕಡೆ 85% ಜನ ವೋಟ್ ಹಾಕ್ಲಿಕ್ಕೂ ತಯಾರಿದ್ದಾರೆ, ಯಾರಾದರೂ ಅಡ್ಡಿ ಇಲ್ಲ, ನಮ್ಮ ದೇಶನ ಅಭಿವೃದ್ಧಿ ಮಾಡಿದರೆ ಸಾಕಪ್ಪ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಮುಂದಿನ 5 ವರ್ಷಗಳಲ್ಲಿ ಬಡತನ ನಿರ್ಮೂಲನೆ ಆಗುತ್ತೆ ಅಂತೇಳಿ ಯಾರೂ ಕೂಡ ನಂಬ್ತಾ ಇಲ್ಲ. ಮತ್ತು ನಮಗೀಗ ಬೇರೆ ದಾರಿ ಇಲ್ಲ, ವೋಟ್ ಹಾಕೋದು ನಮ್ಮ ಕರ್ತವ್ಯ, ನಾವು ವೋಟ್ ಹಾಕ್ತೀವಿ, ಯಾರಾದರೂ ಬಂದು ಸರಿ ಮಾಡಲಿ ಅನ್ನುವಂಥದ್ದು ನಿರಾಶಾ ಭಾವನೆಯ ನೆರಳನ್ನು ನಾವು ಈ ಎರಡೂ ಸರ್ವೆಯಲ್ಲಿ ನೋಡ್ತೀವಿ. ಇಂಥ ಒಂದು ಸಮಯದಲ್ಲಿ ನಮಗೆ ಆಯ್ಕೆ ಇರುವಂಥದ್ದು ಈಗ ಮುಂದಿನ ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ಕೂಡ ಜನಗಳ ಮೂಲಭೂತ ಸೌಕರ್ಯಗಳ ಕಡೆ ಕೆಲಸ ಮಾಡಬೇಕು, ಪ್ರಜಾಪ್ರಭುತ್ವ ಮೌಲ್ಯಗಳು ಭಾರತದಲ್ಲಿ ಬೇರೂರು ರೀತಿಯಲ್ಲಿ, ನಾವು ಮದರ್ ಆಫ್ ಡೆಮಾಕ್ರಸಿ ಅಂತ ಏನು ಹೇಳ್ತೀವಿ ಅದು ನಿಜವಾದ ಅರ್ಥದಲ್ಲಿ ಮದರ್ ಆಫ್ ಡೆಮಾಕ್ರಸಿ ಆಗೋ ರೀತಿಯಲ್ಲಿ ಅದರ ವ್ಯಾಲ್ಯೂಸ್ ಏನಿದೆ ಎಲ್ಲರಿಗೂ ಕೂಡ ಮನದಟ್ಟಾಗೋ ರೀತಿಯಲ್ಲಿ ಮಾಡಲಿಕ್ಕೆ ಕ್ರಮ ಮಾಡುವಂಥದ್ದು ಬಹುಮುಖ್ಯ ಅಂತೇಳಿ ಈ ಸಮಯದಲ್ಲಿ ಭಾವಿಸಬೇಕಾಗುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.